Hi children. Okay, the last class we finished the lesson, the Pied Paper of Hamlin. The question answer is also finished. I hope you have written all the question answers in your notebook. So keep with you and read well. Friday, should you write the test? Okay. Okay, here the grammar part. Next one is here the small story for you. You have to read this story and understand the meaning of the story, and after you have to answer the following questions. This okay, and I will give tomorrow these answers today only the meaning of the story. Okay, Kannada and English, I will both explain. Read the following story and answer the questions given below it. These are the question answers There was a boy named Ramu. ಅಲ್ಲೊಬ್ಬ ಹುಡುಗ ಇದ್ದ ಆ ಹುಡುಗನ ಹೆಸರೇನು ರಾಮು ಓಕೆ ಹಿ ವಾಸ್ ವೆರಿ ನಾಟಿ ಏನಿದ್ದ ಅಂತಂದ್ರೆ ಉಡಾಳಿದ್ದ ಓಕೆ ಎವ್ರಿ ಡೇ ಹಿ ಟುಕ್ ಹಿ ಶೀಪ್ ಫಾರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ಸ್ ದಿನ ಏನು ಮಾಡ್ತಿದ್ದ ಅಂದರೆ ಕುರಿಗಳನ್ನು ಹೊಡ್ಕೊಂಡು ಮೇಯಿಸ್ಲಿಕ್ಕೆ ಹೋಗ್ತಿದ್ದ ಓಕೆ ಈ ತರ ಹೊಲದಲ್ಲಿ ಕುರಿಗಳನ್ನು ಮೀಸಲಿಕ್ಕೆ ಹೋಗ್ತಿದ್ದ ಒನ್ ಡೇ ಹಿ ಥಾಟ್ ಆಫ್ ಪ್ಲೇಯಿಂಗ್ ಎ ಮಿಸ್ಶಿಪ್ ಒಂದಿನ ಅವನು ಏನ್ ಯೋಚನೆ ಮಾಡಿದ ಅಂತಂದ್ರೆ ಒಂದು ಕಿಡಿಗೇಡಿತನವನ್ನ ಮಾಡೋಣ ಅಂತ ಯೋಚನೆ ಮಾಡಿದ ಏನಾದ್ರು ಕಿಡಿಗೇಡಿತನ ಹಿ ಸ್ಟಾರ್ಟೆಡ್ ಶೌಟಿಂಗ್ ಜೋರಾಗಿ ಕಿರ್ಚಿದ ರನ್ ರನ್ ದೇರ್ ಈಸ್ ಎ ವೋಲ್ಫ್ ಇನ್ ದ ಫೀಲ್ಡ್ ಏನಂತ ಕಿರ್ಚಿದ ಅಂದ್ರೆ ಓಡ್ರಿ ಓಡ್ರಿ ಇಲ್ಲಿ ಹೊಲದಲ್ಲಿ ಏನು ಬಂದಿದೆ ಅಂದರೆ ತೋಳ ಬಂದಿದೆ ದ ವಿಲೇಜರ್ಸ್ ಹರ್ಡ್ ಶೌಟ್ಸ್ ಅಂಡ್ ಕೇಮ್ ರನ್ನಿಂಗ್ ವಿತ್ ಯರ್ ವೆಪನ್ಸ್ ಅಲ್ಲಿದ್ದಂಥ ಎಲ್ಲ ಹಳ್ಳಿಗ ಹಳ್ಳಿಯಲ್ಲಿ ಇದ್ದಂಥ ಎಲ್ಲ ಜನರು ಏನು ಮಾಡ್ತಾರೆ ಕೊಡಲಿ ಕುಡುಗೋಲು ಬಡಿಗೆ ಎಲ್ಲ ತಗೊಂಡು ಓಡಿ ಬರ್ತಾರೆ ಅವನಿರೋ ಸ್ಥಾನ ಅವನಿರೋ ಜಾಗಕ್ಕೆ ಎಲ್ಲ ತಗೊಂಡು ಓಡಿ ಬರ್ತಾರೆ ಆದಮೇಲೆ ಬಟ್ ದೇ ಡಿಡ್ ನಾಟ್ ಫೈಂಡ್ ಎನಿ ಊಲ್ ಫ್ಯಾಂಡ್ ಅವ್ರು ಬಂದ ತಕ್ಷಣ ಹುಡ್ಕಾಡ್ತಾರೆ ತೋಳ ಇದೆಯೋ ಇಲ್ಲವೋ ಅಂತ ಆದರೆ ಅವ್ರಿಗೆ ಆ ತೋಳ ಸಿಗೋದೇ ಇಲ್ಲ ಯಾಕಂದರೆ ಅವನು ಸುಳ್ಳು ಹೇಳಿರ್ತಾನೆ ಪಾಪ ಜನರಿಗೆ ಏನಕ್ಕೆ ಗೊತ್ತಿರಲ್ಲ ಓಕೆ ಹೌದಾ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಅವ್ರು ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ ದ ನೆಕ್ಸ್ಟ್ ಡೇ ರಾಮಪ್ ಪ್ಲೇ ದ ಸೇಮ್ ಮಿಶಿಪ್ ಅಗೇನ್ ಅದೇ ಥರ ಮರುದಿನ ಮತ್ತೆ ಬರ್ತಾನೆ ಮತ್ತೆ ಶೌಟ್ ಮಾಡ್ತಾನೆ ಮತ್ತೆ ಎಲ್ಲರೂ ಓಡ್ ಬರ್ತಾರೆ ಓಡ್ ಬಂದು ಏನ್ ಮಾಡ್ತಾರೆ ಮತ್ತೆ ಹುಡ್ಕಾಡ್ತಾರೆ ಮತ್ತೆ ಸಿಗೋದೇ ಇಲ್ಲ ಸೇಮ್ ಅಗೇನ್ ದ ವಿಲೇಜರ್ಸ್ ಕಮ್ ಅಂಡ್ ವೆಂಟ್ ದ ಥರ್ಡ್ ಡೇ ಮತ್ತೆ ಮೂರನೇ ದಿನ ಈಗ ಒಂದನೇ ದಿನನೂ ಸಿಗ್ಲಿಲ್ಲ ಎರಡನೇ ದಿನನೂ ಸಿಗ್ಲಿಲ್ಲ ಮತ್ತೆ ಮೂರನೇ ದಿನನೂ ಸೇಮ್ ಅದೇ ತರ ಮಾಡ್ತಾನೆ ರಾಮು ಸಾಯ ರಿಯಲ್ ರೂಲ್ಸ್ ಅಂಡ್ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಎಲ್ಫ್ ಆದರೆ ಇವತ್ತಿನ ದಿನ ನಿಜವಾಗ್ಲೂ ಒಂದು ತೋಳ ಬಂದ್ಬಿಡುತ್ತೆ ಮತ್ತೆ ಅದೇ ತರ ಸೇಮ್ ಶೌಟ್ ಮಾಡ್ಕೊತಾನೆ ರನ್ ರನ್ ದೇರ್ ಇಸ್ ಅ ವೂಲ್ಫ್ ಅಂತ ಆದ್ರೆ ದ ವಿಲೇಜರ್ಸ್ ಥಾಟ್ ದಟ್ ರಾಮು ವಾಸ್ ಗಿವಿಂಗ್ ಓನ್ಲಿ ಎ ಫಾಲ್ಸ್ ರಾಮ್ ಅವತ್ತಿನ ದಿನ ಜನರು ಏನ್ ತಿಳ್ಕೊಂತಾರ ಅಂದ್ರೆ ರಾಮು ಸುಳ್ಳು ಹೇಳ್ತಾ ಇದ್ದಾನೆ ದಿನಾಲು ಸುಳ್ಳು ಹೇಳಿ ನಮ್ಗೆ ಮೋಸ ಮಾಡ್ತಾ ಇದ್ದಾನೆ ನಾವು ಇವತ್ತಿನ ದಿನ ಮೋಸ ಹೋಗೋದು ಬೇಡ ಅಂತೇಳಿ ಎಲ್ಲ ಯಾರು ಅವತ್ತ ಅವರು ಬರೋದಿಲ್ಲ ಸೊ ದೇ ಡಿಡ್ ನಾಟ್ ವಾಂಟ್ ಟು ಗಿವ್ ಹಿಮ್ ಹೆಲ್ಪ್ ಅವರೇನ್ ಮಾಡ್ತಾರೆ ಅವತ್ತಿನ ದಿನ ನಾವು ಹೆಲ್ಪ್ ಮಾಡೋದೇ ಬೇಡ ಅಂತ ಬರೋದಿಲ್ಲ ಇನ್ ದೇನ್ ಟೈಮ್ ದ ಕಿಲ್ ಟೂ ಶೀಪ್ಸ್ ಫ್ರಮ್ ದ ಫ್ಲಾಕ್ ಅವತ್ತಿನ ದಿನ ಮಾಡಿದ್ದಂಥ ಕಿಡಿಗೆ ಹಿಡಿತನ ಇವತ್ತು ಮಾಡ್ತು ಮಾಡ್ತಂದ್ರೆ ತೋಳ ಎರಡು ಕುರಿಗಳು ಅಲ್ಲಿದ್ದಂಥ ಕುರಿಗಳ ಗುಂಪಲ್ಲಿ ಎರಡು ಕುರಿಗಳನ್ನ ಹಿಡ್ಕೊಂಡು ಹೋಯ್ತು ಸಾಯಿಸಿ ಬಿಡ್ತು ಲರ್ನ್ ಎ ಗುಡ್ ಲೆಸನ್ ಈ ಒಂದು ಒಂದು ಕಿಡಿಗಿಡಿತನದಿಂದ ಅವ್ ಏನು ಮಾಡಿದ ಒಂದು ಒಳ್ಳೆಯ ಪಾಠವನ್ನು ಕಲಿತ ಯಾಕಂತಂದ್ರೆ ನಾ ಯಾವತ್ತು ಹೀ ಡಿಸೈಡೆಡ್ ನೆವರ್ ಟು ಪ್ಲೇ ಎನಿ ಮಿಶಿಪ್ಗೆ ನಾನು ಈ ತರ ಯಾವತ್ತು ಕಿಡಿಗೇಡಿತನವನ್ನು ಮಾಡಬಾರ್ದು ಅಂತ ಹೇಳಿ ಅವನಿಗೆ ಬುದ್ಧಿ ಬರ್ತದೆ ಹೌದಾ ಅವನು ಮಾಡಿದಂತಹ ಆ ಒಂದು ಕಿಡಿಗೇಡಿತನದಿಂದ ಎರಡು ಕುರಿಗಳನ್ನು ಕಳ್ಕೊಬೇಕಾಯ್ತು ಹೌದಾ ಸುಳ್ಳು ಹೇಳಿದ ತಕ್ಷಣ ಯಾರು ಬರಲಿಲ್ಲ ನಿಜ ಹೇಳಿದಾಗ ಸುಳ್ಳು ಹೇಳಿದಾಗ ಎಲ್ಲರೂ ಬಂದರು ಆದರೆ ನಿಜ ಹೇಳಿದಾಗ ಯಾರೂ ಬರಲಿಲ್ಲ ಯಾಕಂತಂದರೆ ಅವನು ಅದೇ ಥರ ಮೋಸ ಮಾಡಿದ್ದ ಅವ್ರಿಗೆ ಓಕೆ ಟುಮಾರೋ ಲೇಟಸ್ಟ್ ಯು ಹ್ಯಾವ್ ಟು ರೀಡ್ ಒನ್ಸ್ ದಿಸ್ ಸ್ಟೋರಿ ಲೆಟಸ್ ರೈಟ್ ಟುಮಾರೋ ಕ್ವಶನ್ ಆನ್ಸರ್ಸ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ಟೇ